ಬನಹಟ್ಟಿ ನಗರದ ಸರ್ವೆ ನಂಬರ್ 7 ಅರಣ್ಯ ಪ್ರದೇಶ ಮಾರಾಟ ಆರೋಪ. ಜಮಖಂಡಿ ಅರಣ್ಯ ಆಫೀಸ್ ಎದುರುಗಡೆ ಪ್ರತಿಭಟನೆ. ಅರಣ್ಯ ಪ್ರದೇಶ ರಕ್ಷಿಸಲು ವಿವಿಧ ಕಾನೂನುಗಳಿದ್ದರೂ ಪ್ರಯೋಜನವಿಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಅರಣ್ಯ ಪ್ರದೇಶದ ಜಾಗಗಳನ್ನು ಉಳಿಸೋದಕ್ಕೆ ಅಥವಾ ಅರಣ್ಯವನ್ನ ರಕ್ಷಿಸೋದಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ. ಆದ್ರೆ ಒಂದು ಮಾತು ಹೇಳ್ತಾರಲ್ಲ, ಕಾನೂನಿಗೆ ಒಂದು ಕಣ್ಣಾದ್ರೆ ಕಳ್ಳರಿಗೆ ನೂರಾರು ಕಣ್ಣುಗಳಂತೆ. ಒಂದು ಕಡೆಯಿಂದ ಕಾನೂನು ಆ ಪ್ರದೇಶವನ್ನ ರಕ್ಷಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಕಳ್ಳರು ಅದನ್ನ ಮಾರಾಟ ಮಾಡ್ತಾ ಇರ್ತಾರೆ ಅಥವಾ ತಮ್ಮ ಅಧೀನಕ್ಕೆ ಪಡೆದುಕೊಂಡಿರ್ತಾರೆ. ಇಂತಹದ್ದೇ ಘಟನೆ ನಡೆದಿದೆ. ಇನ್ನು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ರಬ್ಕವಿ ಬನಹಟ್ಟಿ ಎಂಬ ಅವಳಿ ನಗರದಲ್ಲಿದ್ದಂತಹ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಬಡ ನೇಕಾರರು ವಾಸವಾಗಿರ್ತಾರೆ. ಇದೀಗ ಅವರು ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಅರಣ್ಯ ಪ್ರದೇಶದ ಜಾಗವನ್ನ ರಕ್ಷಿಸುವ ಉದ್ದೇಶದಿಂದಾಗಿ ವಿವಿಧ ಕಾನೂನುಗಳನ್ನ ಜಾರಿ ಮಾಡಿದೆ. ಆದ್ರೆ ಬಡ ನೇಕಾರರು ವಾಸವಾಗಿರುವಂತಹ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ನಗರದ ಸರ್ವೆ ನಂಬರ್ 7 ಅರಣ್ಯ ಪ್ರದೇಶ ಮಾರಾಟದ ಆರೋಪ ಇದೀಗ ಕೇಳಿಬರ್ತಾ ಇದೆ. ಅಲ್ಲಿನ ನಿವಾಸಿ ನೇಕಾರರು ಜಮಖಂಡಿಯ ರಿಸರ್ವ್ ಅರಣ್ಯ ಕಚೇರಿಯ ಮುಂಭಾಗ ನ್ಯಾಯವನ್ನ ಕೋರಿ ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಒತ್ತಾಯಿಸುತ್ತಾ ಈ ಹಿಂದೆ ಅಂದ್ರೆ 2016 ಮತ್ತು 2017 ಬಡ ನೇಕಾರರು 50 ಶೆಡ್ಗಳನ್ನ ಅಂದ್ರೆ ಈ ಪತ್ರಾಸ್ ಶೆಡ್ಗಳು ಅಂತ ಏನ್ ಹೇಳ್ತೀವಿ ಆ ತರಹದ ಶೆಡ್ಗಳನ್ನ ಹಾಕಿಕೊಂಡು ತಮ್ಮ ಸಣ್ಣ ಕುಟುಂಬವನ್ನ ಅಥವಾ ಸಣ್ಣ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ನಮಗೆ ಕೇಳದೆ ಅರಣ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರು ಮತ್ತು ತಹಸೀಲ್ದಾರರು ಎಲ್ಲರೂ ಕೂಡ ಜಂಟಿಯಾಗಿ ನಮ್ಮ ಬಡಕೂಲಿ ನೇಕಾರರ ಮನೆಗಳನ್ನ ತೆರವು ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಆದರೀಗ ಅದೇ ಜಾಗದಲ್ಲಿ ಬೇರೆಯವರು ಅಂದಾಜು 30x25 ಅಳತೆಯ ಜಾಗವನ್ನ 4 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡುವ ಮೂಲಕ ವಂಚನೆ ಮಾಡ್ತಾ ಇರುವ ಸಂಬಂಧ ಬಾಂಡ್ ಪೇಪರ್ಗಳು ನಮ್ಮ ಹತ್ತಿರ ಇದೆ. ಅಂದ್ರೆ ಅವರಿಗೆ ಮಾರಾಟ ಮಾಡಿರುವ ಸಾಕ್ಷ್ಯಗಳು ನಮ್ಮ ಹತ್ರ ಇವೆ. ಆದ ಕಾರಣ ತಕ್ಷಣವೇ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ನೇಕಾರರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಜಮಖಂಡಿ ತಹಸೀಲ್ದಾರ್, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ DYSP ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಗಳನ್ನ ಆಲಿಸಿ ಕ್ರಮ ವಹಿಸುವ ಭರವಸೆಯನ್ನ ನೀಡಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬಂದಿವೆ. ಆದ್ರೆ ಈ ಮಾತುಗಳು ಮಾತುಗಳಾಗಿಯೇ ಉಳಿದುಕೊಳ್ಳುತ್ತವ ಅಥವಾ ಅವರಿಗೆ ಪರಿಹಾರ ಸಿಕ್ಕತ್ತಾ ನೋಡ್ಬೇಕಾಗಿದೆ. ನೋಡಿದ್ರಲ್ವಾ, ಅಲ್ಲಿ ಅಕ್ರಮವಾಗಿ ನೀವೆಲ್ಲ ವಾಸ ಮಾಡ್ತಾ ಇದ್ದೀರಾ ಅಂತ ಬಡ ನೇಕಾರರು ಹಾಕಿಕೊಂಡಿದ್ದ ಶೆಡ್ಗಳನ್ನ ಅಥವಾ ಅವರ ಮನೆಗಳನ್ನ ತೆರವುಗೊಳಿಸಿದ್ರು. ಆದ್ರೆ ಅದೇ ಜಾಗದಲ್ಲಿ ಬೇರೆಯವರು ಬಂದು ವಾಸ ಮಾಡ್ತಾ ಇದ್ರೆ ಅಥವಾ ಮನೆ ಕಟ್ಕೊಳ್ಳೋದಕ್ಕೆ ಮುಂದಾದ್ರೆ ಅವರಿಗೆ ಯಾವುದೇ ಮಾತುಗಳನ್ನ ಹೇಳಿದೆ, ಯಾವುದೇ ಕ್ರಮವನ್ನ ಜರುಗಿಸದೆ ಮೌನವಾಗಿದೆ ಆಡಳಿತ ಮಂಡಳಿ. ಇದಕ್ಕೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ.